ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಮಲ್ಲ ಸರ್ ವಾಕ್ಸ್ ಯೂಟ್ಯೂಬ್ ಚಾನಲ್ ಚಾನಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲೆಕ್ಕನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಏನಪ್ಪ ವಿಷಯ ಅಂತಂದರೆ ಸೊ ಬಿಗ್ ಬಾಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಸೊ ಬಿಗ್ ಬಾಸ್ ನಿನ್ನೆ ನಡೆದಂಥ ಒಂದು ಎಪಿಸೋಡ್ದ ಒಂದು ಡಿಸ್ಕಷನ್ ಮತ್ತು ರಿವ್ಯೂ ನಾವು ಮಾಡೋಣ ಅಂತ ಇದ್ದೀನಿ ಸೊ ನಿಮ್ಗೆ ಗೊತ್ತಿರಂಗೇ ನಿನ್ನೆ ಒಂದು ಎಪಿಸೋಡ್ ಬಂದುಬಿಟ್ಟು ವಾರದ ಕತೆ ಕಿಚ್ಚನ ಜೊತೆ ಶನಿವಾರ ಶನಿವಾರದ ಎಪಿಸೋಡ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಸೊ ಈ ಎಪಿಸೋಡ್ ಸ್ಟಾರ್ಟ್ ಆಗೋದು ನಿಮ್ಗೆ ಗೊತ್ತಿರಂಗೇ ಅವರು ಒಂದು ಕಳಪೆ ಒಂದು ಇದನ್ನು ಹೊತ್ಕೊಂಡು ಜೈಲಿಗೆ ಹೋಗಿದ್ರು ಸೊ ಅವ್ರಿಗೆ ಜೈಲಿಂದ ಬಿಡುಗಡೆ ಆಗುತ್ತೆ ಅದಾದಮೇಲೆ ನಾರ್ಮಲ್ ಮಾತುಕತೆ ಆಗುತ್ತೆ ಅದ್ರ ಜೊತೆಗೆ ಮುಖ್ಯವಾದಂಥ ಕೆಲವೊಂದು ಹೈಲೈಟ್ಸ್ ಪಾಯಿಂಟ್ಗಳು ಮಾತ್ರ ಮಾತಾಡ್ತೀನಿ ಸೊ ಅದರಲ್ಲಿ ಮುಖ್ಯವಾಗಿ ಮಾತಾಡಿ ಆಗಿದ್ದೇನಂತಂದರೆ ಒಂದು ಅವರು ಕಾರ್ತಿಕ್ ಅವರಿಗೆ ಒಂದು ವಾರ್ನಿಂಗ್ಸ್ಗಳನ್ನ ಕೊಡ್ತಾರೆ ಅಂದರೆ ವಾರ್ನಿಂಗ್ಸ್ ಅಂದರೆ ಒಂದು ಕೆಲವೊಂದು ಈ ಥರ ಮಾಡಬಾರ್ದು ಈ ಥರ ಹುಷಾರಾಗಿರೋ ಆ ಥರ ಅಂದರೆ ವಿಷಯದಲ್ಲಿ ಅವರಿಂದ ಸ್ವಲ್ಪ ದೂರ ಮೇಂಟೈನ್ ಮಾಡು ಯಾಕಂದರೆ ಮುಂದೆ ಹೋಗ್ತಾ ಹೋಗ್ತಾ ನಿನ್ನ ಮೇಲೆ ನೀನು ಜನಗಳ ಎದುರುಗಡೆ ಬೇರೆ ಥರ ಪೋಟ್ರೆ ಆಗ್ತೀಯಾ ಮತ್ತು ಅವರು ಎಸ್ಕೇಪ್ ಆಗ್ತಾರೆ ಅಂದರೆ ಅವರು ಇನ್ನೋಸೆಂಟ್ ಅಂತ ಪ್ರೂವ್ ಮಾ ಆಗುತ್ತೆ ಸೊ ಅದರಿಂದ ಸ್ವಲ್ಪ ದೂರ ಇರೋ ಅಂತೆಲ್ಲ ಹೇಳ್ತಿರ್ತಾರೆ ಬಟ್ ಕಾರ್ತಿಕ್ ಅವರು ಅದೆಲ್ಲ ಏನು ಪರವಾಗಿಲ್ಲ ಹಂಗೆಲ್ಲ ಒಂದು ರಿಯಾಕ್ಷನಲ್ಲೇ ಅದು ಗೊತ್ತಾಗುತ್ತೆ ಸೊ ಅಂದರೆ ಅವ್ರು ಹೇಳೋ ಪ್ರಕಾರ ಅಂದರೆ ಹೇಳೋರ ಹೇಳೋ ಪ್ರಕಾರ ಸ್ವಲ್ಪ ನೀವು ಗೇಮ್ ಕಡೆ ಫೋಕಸ್ ಮಾಡು ಸೊ ಇದರಿಂದೆ ಜಾಸ್ತಿ ಹೋಗೋಕ್ಕೆ ಹೋಗ್ಬೇಡ ಸಂಗೀತವ್ರ ಹಿಂದೆ ಅಂತೆಲ್ಲ ಹೇಳೋ ರೀತಿಯಲ್ಲೇ ಹೇಳಿರ್ತಾರೆ ಬಟ್ ಕಾರ್ತಿಕ್ ಅವರು ಅದನ್ನ ಯಾವುದಕ್ಕೂ ತಿಳಿಯಕ್ಕೆ ಹಾಕ್ಕೊಳ್ಳ್ದೇನೆ ಒಂದು ಆ ರಿಯಾಕ್ಷನ್ ನೋಡಿದ್ರೆ ಹಂಗೆ ಆಯಿತು ಸಂಗೀ ಇವರು ತನಿಷ್ ಅವರು ಏನೇನು ಹೇಳಿದ್ದಾರೆ ಅದನ್ನು ತಲೆಯಲ್ಲೆಲ್ಲ ಈ ಕಿವಿಂದ ಕೇಳ್ಬಿಟ್ಟು ಈ ಕಿವಿಗೆ ಬಿಟ್ಟಿರೋ ರೀತಿಯಲ್ಲೇ ಕಾಣಿಸ್ತು ಸೊ ಇದು ಒಂದು ಹೈಲೈಟ್ ಅಂತಲೇ ಹೇಳ್ಬೋದು ಅದ್ರ ಜೊತೆಗೆ ಪ್ರತಾಪ್ ಅವರು ಒಂದು ಹೇರ್ ಕಟಿಂಗ್ ಮಾಡ್ಸಿದ್ದಾರೆ ನಿಜವಾಗ್ಲೂ ಒಂಥರ ವಿಚಿತ್ರವಾಗಿದೆ ಆ ಒಂದು ಹೇರ್ ಸ್ಟೈಲ್ ಮಾಡಿಸಿದ್ದಾರೆ ಸೊ ಅದು ಒಂದು ಈ ಒಂದು ಎಪಿಸೋಡಲ್ಲಿ ಹೈಲೈಟು ಅದ್ರ ಜೊತೆಗೆ ಅವರು ಒಂದು ಮಾತಾಡ್ತಾರೆ ನಮ್ಮ ಡ್ರೋನ್ ಪ್ರತಾಪ್ ಅವ್ರಿಗೆ ಸೊ ಇತ್ತೀಚಿಗೆ ಇವ್ನು ಯಾಕೋ ಸಿಕ್ಕಾಪಟ್ಟೆ ರೊಮ್ಯಾಂಟಿಕ್ ಆಗ್ತವನೆ ಮತ್ತೆ ಒಂದೊಳ್ಳೆ ಹೀರೋ ಥರ ಆಗೋ ಮೆಟೀರಿಯಲ್ ಥರ ಕಾಣಿಸ್ತಿದ್ದಾನೆ ಯಾಕೋ ಇವನಂತೆಲ್ಲ ಹೇಳ್ತಾರೆ ಅಲ್ಲಿರೋ ಒಂದು ಮೈಕಲ್ ಕೂಡ ಶಾಕ್ ಆಗಿಬಿಡ್ತಾನೆ ಓ ಡ್ರೋನಾ ರೊಮ್ಯಾನ್ಸ್ ಎಲ್ಲ ಮಾಡ್ತಾನೆ ಅವನು ಅಂತೆಲ್ಲ ಒಂದು ಶಾಕ್ ಆಗ್ತಾರೆ ಸೊ ಆ ಥರದ್ದು ಒಂದು ಪಟ್ಟ ಬರ್ತಿದೆ ನಮ್ಮ ಡ್ರೋನ್ ಪ್ರತಾಪ್ ಅವ್ರಿಗೆ ಸಖತ್ ರೊಮ್ಯಾಂಟಿಕ್ ಅಂತೆ ನಾನು ಲಾಸ್ಟ್ ಎಪಿಸೋಡೆಲ್ಲ ನೋಡಿದಾಗ ಡ್ಯಾನ್ಸು ಆ ಸಾಂಗು ಅದು ಹುಡುಗಿರ ಜೊತೆಗೆಲ್ಲ ಸಾಂಗು ಸಖತ್ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಅಂತ ಅನ್ನಿಸ್ತಿದೆ ಐ ತಿಂಕ್ ಮೊದಲೆಲ್ಲ ಡ್ರೋನ್ ಆಡಿಸ್ತಿದ್ದೆ ಇವಾಗೆಲ್ಲ ಸಿನಿಮಾ ಆಡಾಡಿಕೊಂಡು ಡ್ಯಾನ್ಸ್ ಮಾಡಿಕೊಂಡು ಗೊತ್ತಿಲ್ಲಪ್ಪ ಯಾರಿಗೂ ಹೇಳೋಕ್ಕಾಗಲ್ಲಲ್ಲ ನಾಳೆ ಬಿಗ್ ಬಾಸ್ ಇಂದ ಬಂದಾದಮೇಲೆ ಅದರಲ್ಲೂ ಸಿನಿಮಾ ಆಫರ್ ಬಂದರೂ ಬರ್ಬೋದು ಯಾವುದಾದ್ರೂ ಯಾವುದಾದ್ರೂ ಹೀರೋ ಅಂತ ಅಲ್ಲ ನಾರ್ಮಲ್ ಯಾವುದಾರ ಒಂದು ಕ್ಯಾರೆಕ್ಟರ್ ಕೂಡ ಬಂದರೂ ಬರ್ಬೋದು ಅಂತ ನನ್ನ ಗೊತ್ತಿಲ್ಲ ಸೊ ಇದೆಲ್ಲ ಆದಮೇಲೆ ಒಂದು ನಾರ್ಮಲ್ ಮಾತುಕತೆ ಎಲ್ಲ ಬಿಗ್ ಬಾಸ್ ಮನೆಯಲ್ಲಿ ಆಗಿದ್ದಾದಮೇಲೆ ನಮ್ಮ ಕಿಚ್ಚ ಸುದೀಪ್ ಅವರ ಎಂಟ್ರಿ ಆಗುತ್ತೆ ಕಂಟೆಸ್ಟೆಂಟ್ ಮತ್ತು ಸುದೀಪ್ ಸರ್ ನಡುವೆ ಒಂದು ಮಾತುಕತೆ ಶುರುವಾಗುತ್ತೆ ಫಸ್ಟ್ ಆಫ್ ಆಲ್ ಕಿಚ್ಚ ಸರ್ ಒಂದು ಎಂಟ್ರಿ ಆದ ತಕ್ಷಣ ಆ ಒಂದು ಬಿಗ್ ಬಾಸ್ ಮನೆ ಒಳಗಡೆ ಹೋದ ತಕ್ಷಣ ವೀಟಿನಲ್ಲಿ ಸೊ ಫಸ್ಟ್ ಹೋಗೋದೇನೆ ಒಂದು ಸಖತ್ ಗ್ಲಾಸ್ ತೊಗೊತಾರೆ ಅದೇನಂತಂದರೆ ಸೊ ಫಸ್ಟ್ ಆಫ್ ಆಲ್ ಕ್ಯಾಪ್ಟನ್ ಯಾರಿದ್ದಾರೆ ಅವ್ರನ್ನ ಮುಂದೆ ಸಿ ಅಲ್ಲೇ ಸೋಫಾ ಮುಂದೆ ನಿಲ್ಲಿಸ್ಬಿಟ್ಟು ಇನ್ನು ಮಿಕ್ಕಿದ್ರೆಲ್ಲ ಹಿಂದೆ ನಿಲ್ಲಿಸ್ತಾರೆ ಸೋಫಾ ಹಿಂದೆ ಸೊ ಎಲ್ಲರೂ ಫುಲ್ಲು ಶಾಕ್ ಆಗ್ತಾರೆ ಏನಪ್ಪ ಹಿಂಗೆ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಏನೋ ಇರ್ಬೋದು ಅಂತ ಬಟ್ ಅದಾದಮೇಲೆ ಆಗೋದೆ ಅಲ್ಲಿ ಸಿಕ್ಕಾಪಟ್ಟೆ ಒಂದು ಹಾಟ್ ಡಿಸ್ಕಷನ್ ಅಂತ ಹೇಳ್ಬೋದು ನೀವು ಯಾಕೆ ವಿನಯ್ ಮತ್ತು ಕಾರ್ತಿಕ್ ಅವರಿಗೆ ಕ್ಯಾಪ್ಟನ್ ಆಗಿ ಚೂಸ್ ಮಾಡಿದ್ರಿ ಅದು ಒಂದು ಪ್ರಾಪರ್ ಡಿಸ್ಕಷನ್ ಇಲ್ದೇ ಯೋಚನೆ ಮಾಡಿದ ಒಂದು ಹತ್ತು ಇಪ್ಪತ್ತು ಸೆಕೆಂಡ್ ಒಳಗಡೆ ಯೋಚ್ ಯೋಚನೆ ಮಾಡ್ತೀನೇ ಸಡನ್ನಾಗಿ ಒಂದು ಡಿಸಿಷನ್ ತೊಗೊಳ್ತಾರೆ ಎರಡು ಟೀಮ್ ಮಾಡಬೇಕು ಎರಡು ಕ್ಯಾಪ್ಟನ್ ಮಾಡಬೇಕು ಅಂತಂದಾಗ ವಿನಯ್ ಮತ್ತು ಕಾರ್ತಿಕ್ ಅನ್ನೋ ಒಂದು ಹೆಸರನ್ನು ತೊಗೊತಾರೆ ಸೊ ಲಾಸ್ಟ್ ವೀಕ್ ಸ್ಟಾರ್ಟಿಂಗಲ್ಲಿ ಸೊ ಅದೇ ಕ್ವಶನ್ ಮಾಡ್ತಿದ್ದರು ಸುದೀಪ್ ಸರು ಯಾಕೆ ನೀವು ನಿಮ್ಗೆ ಯಾರಿಗೂ ಕಾ ಒಂದು ಕ್ಯಾಪ್ಟನ್ ಆಗೋವಂಥ ಒಂದು ಅರ್ಹತೆ ಇಲ್ವಾ ಅಥವಾ ಇಂಟ್ರೆಸ್ಟ್ ಇಲ್ವಾ ಆಮೇಲೆ ಇನ್ನೊಂದು ವಿಚಾರ ಮಾತಾಡಿದ್ರು ಇಲ್ಲಿವರೆಗೂ ಎಷ್ಟು ಜನ ಹೆಣ್ಮಕ್ಳು ಈ ಒಂದು ಬಿಗ್ ಬಾಸ್ನ ವಿನ್ ಮಾಡಿದ್ದಾರೆ ಅಂತ ಕೇಳಿದ್ರು ಒಬ್ಬರೇ ಒಬ್ಬರೇ ಆಗಿರೋದು ಅದು ಅವರು ಶ್ರುತಿಯವರು ಆಗಿರೋದು ಯಾಕೆ ಅಂತ ಕ್ವಶನ್ ಕೇಳಿದರು ಸುದೀಪ್ ಸರು ಆಮೇಲೆ ಯಾರಿಂದಲೂ ಉತ್ತರ ಇಲ್ಲ ಆಮೇಲೆ ಕ್ಯಾಪ್ಟನ್ ನೀವು ಆಗೋಕ್ಕೆ ಯಾಕೆ ಮುಂದೆ ಬರಲಿಲ್ಲ ಅನ್ನೋದಕ್ಕೆ ಯಾರು ಹತ್ರನೂ ಉತ್ತರ ಇರಲಿಲ್ಲ ಬಟ್ ಅದೇ ಒಂದು ಮಾ ಡಿಸ್ಕಷನು ಸು ಸುಮಾರು ಹೊತ್ತೋಯ್ತು ಹೋಯಿತು ಆಮೇಲೆ ಅದಕ್ಕೆ ಸುದೀಪ್ ಸರ್ ಬೇಜಾರು ಮಾಡ್ಕೊಂಡಿದ್ರು ಕೆಲವೊಂದು ಬುದ್ಧಿಮಾತು ಹೇಳಿದರು ಅದಕ್ಕೆ ಕೆಲವು ಕಂಟೆಸ್ಟೆಂಟ್ಗಳು ಅವರದ್ದೇ ಆದ ಒಂದು ಕೆಲವು ಉತ್ತರಗಳನ್ನ ಕೊಟ್ಟರು ಬಟ್ ಸುದೀಪ್ ಸರ್ ಅಂತೂ ಒಂದೊಳ್ಳೆ ಬುದ್ಧಿಮಾತು ಹೇಳಿ ಅಂದರೆ ನೀವು ಬಿಗ್ ಬಾಸ್ ಮನೆಗೆ ಏನಕ್ಕೆ ಬಂದಿದ್ದೀರಾ ಸುಮ್ಮನೆ ಸೇಫ್ ಆಡಿಕೊಂಡು ಸುಮ್ಮನೆ ಮಾತುಕತೆ ಆಡಿಕೊಂಡು ಸೊ ಇದು ಕಾಮೆಂಟ್ರಿ ಹೇಳ್ಕೊಂಡು ಇದನ್ನು ಮಾಡಿಕೊಂಡು ಬಿಗ್ ಬಾಸ್ ಮನೆಗಂತೂ ಹೋಗಕ್ಕೆ ಬಂದಿಲ್ಲಲ್ಲ ಅಲ್ಲಿ ಇದ್ದೀರಾ ಅಂತಂದರೆ ಕ್ಯಾಪ್ಟನ್ ಆಗೋದಕ್ಕಾದ್ರೂ ಆಗಿರ್ಬೋದು ಟಾಸ್ಕ್ ಆದರೂ ಆಗಿರ್ಬೋದು ಒಂದು ಮನೋರಂಜನೆ ಕೊಡೋಕ್ಕಾದ್ರೂ ಆಗಿರ್ಬೋದು ಪ್ರತಿಯೊಂದಕ್ಕೂ ಕೂಡ ನಿಮಗೆ ಒಂದು ಪ್ರೆಸೆನ್ಸಲ್ಲಿ ಇರಬೇಕಾಗುತ್ತೆ ಸೊ ಅದಕ್ಕೋಸ್ಕರನೇ ನೀವು ಅಲ್ಲಿ ಬಿಗ್ ಬಾಸ್ಗೆ ಹೋಗಿದ್ದೀರಾ ಇಲ್ಲ ಅಂತಂದ್ರೆ ಏನಾಗುತ್ತೆ ಅಂದರೆ ನೀವು ಇವಾಗ ಏನು ಮಾಡ್ದೇನೆ ಸುಮ್ಮನೆ ಹೊರಗಡೆ ಬಂದರೆ ನಿಮಗಿಂತ ಇನ್ನೊಬ್ಬ ಚೆನ್ನಾಗಿರೋನು ಹೊರಗಡೆ ಇದ್ದ ಅವ್ನಿಗೆ ಅವಕಾಶ ಸಿಗ್ತಿತ್ತು ಅಂತ ಅವರ ಒಂದು ಪ್ರಶ್ನೆ ಸೊ ಅವ್ರು ಹೇಳೋದ್ರಲ್ಲಿ ಅರ್ಥ ಇದೆ ಅಂತ ಹೇಳ್ಬೋದು ಅದ್ರ ಜೊತೆಗೆ ನೆಕ್ಸ್ಟು ಇದೆಲ್ಲ ಆದಮೇಲೆ ಅವರೆಲ್ಲ ಒಪ್ಕೊಂತಾರೆ ನಾವು ಇನ್ನು ಮುಂದೆ ಚೆನ್ನಾಗಿ ಆಡ್ತೀವಿ ಎಲ್ಲಿ ಏನೇ ಟಾಸ್ಕ್ ಅಥವಾ ಥರ ಕ್ಯಾಪ್ಟನ್ಸಿ ಏನಾದರೂ ಬಂದಾಗ ಕೂಡ ನಾವು ಮುಂದೆ ಬಂದು ಆಟ ಆಡೋಕ್ಕೆ ಪ್ರಯತ್ನ ಪಡ್ತೀವಿ ಅಂತೆಲ್ಲ ಹೇಳಿ ಮತ್ತೆ ಸೋಫಾ ಮುಂದೆ ಬಂದು ಕೂತ್ಕೊತಾರೆ ಇದಾದಮೇಲೆ ನಮ್ಮ ಪ್ರತಾಪ್ ಅವರ ಒಂದು ಹತ್ತುತ್ತಾರೆ ಸುದೀಪ್ ಸರ್ ನಮ್ಮ ಪ್ರತಾಪ್ ಅವರ ಹೇರ್ ಸ್ಟೈಲು ಮತ್ತು ಏನು ಹೀರೋ ಆಗ್ತಾರೆ ಅಂತೆಲ್ಲ ಸಂಗೀತವರೆಲ್ಲ ಹೇಳಿದರು ಸೊ ಇದನ್ನು ಸ್ವಲ್ಪ ಫನ್ನಾಗಿ ಡಿಸ್ಕಷನ್ ಮಾಡ್ತಾರೆ ಸೊ ಅದಕ್ಕೆ ಅದ್ರ ಜೊತೆಗೆ ಸಂತೋ ಅವ್ರನ್ನ ಕೂಡ ಹೇಳ್ಕೊಂಡು ಸುಮಾರು ಒಂದು ಸ್ವಲ್ಪ ಹೊತ್ತು ಕೂಡ ಅವ್ರ ಜೊತೆಗೆ ಫನ್ ಮಾಡ್ಕೊಂಡಿರ್ತಾರೆ ಸೊ ಇದಾದಮೇಲೆ ಸಂಗೀತ ವಿನಯ್ ಮತ್ತು ಭಾಗ್ಯಶ್ರೀ ಅವ್ರ ಮಧ್ಯೆ ಒಂದು ಡಿಪ್ರೆಷನು ಅದು ಇದು ಎಲ್ಲ ಆಗುತ್ತೆ ಸೊ ಅದ್ರ ಬಗ್ಗೆ ಮಾತಾಡ್ತಾರೆ ಆಮೇಲೆ ಈ ಸಂಗೀತವ್ರು ಹೇಳ್ತಾರೆ ಥ್ರಿಟನ್ ಒಂದು ಆಗ್ತಿದೆ ಅಂತೆಲ್ಲ ಹೇಳಿದಾಗ ಸೊ ಅವರು ಅಲ್ರೆಡಿನೂ ಶಾರ್ಟ್ಔಟ್ ಮಾಡ್ಕೊಂಡಿದ್ದೀವಿ ಸರ್ ಅದ್ರ ಬಗ್ಗೆ ಅವ್ರು ಹೇಳ್ತಾರೆ ಬಟ್ ಡಿಸ್ಕಷನ್ ಆಗಬೇಕಲ್ಲ ಯಾಕಂದರೆ ಅವ್ರ ಬಗ್ಗೆ ಆಲ್ರೆಡಿ ಇವಾಗ ಹೊರಗಡೆ ಒಂದು ರೀತಿಯಲ್ಲಿ ಪೋಟ್ರೆ ಆಗಿರುತ್ತೆ ಹಿಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಸೊ ಅದಕ್ಕೋಸ್ಕರ ಒಂದು ಕ್ಲಾರಿಟಿ ಕೊಟ್ಟರೆ ಅವ್ರಿಗೂ ಒಳ್ಳೆಯದು ಮತ್ತು ಅವ್ರು ಯಾರು ಓಟ್ ಮಾಡ್ತಾರೆ ಅವ್ರಿಗೂ ಕೂಡ ಒಂದು ಡಿ ಒಂದು ಏನಾಯ್ತು ಅಂದರೆ ಒಂದು ಕ್ಲಾರಿಟಿ ಸಿಕ್ಕಂಗೆ ಆಗುತ್ತೆ ಸೊ ಅದಕ್ಕೆ ಅವರು ಸುದೀಪ್ ಸರ್ ಅದನ್ನು ಮತ್ತೆ ತೆಗೆದು ಅದಕ್ಕೆ ಕ್ಲಾರಿಟಿ ತೊಗೊಂಡಿರ್ತಾರೆ ಆಮೇಲೆ ಅಲ್ಲಿ ಭಾಗ್ಯಶ್ರೀ ಅವ್ರಿಗೂ ಕೂಡ ಹೇಳ್ತಾರೆ ಮತ್ತು ಸಂಗೀತ ಅವ್ರಿಗೂ ಕೂಡ ಹೇಳ್ತಾರೆ ನಿಮ್ಮದು ಇದ್ರೂ ಕೂಡ ಕ್ಲಿಯರ್ ಮಾಡ್ಕೊಂಬಿಡಿ ಯಾಕಂದರೆ ಇನ್ನೊಂದು ಭಾಗ್ಯಶ್ರೀಗಳದು ಹೇಳೋದು ಇಲ್ಲೇ ಇರೋದನ್ನ ಹೇಳಕ್ಕೆ ಹೋಗ್ಬೇಡಿ ಯಾಕೆ ಅವ್ರು ಏನು ಹೇಳಿದ್ದಾರೆ ಏನು ಕತೆ ಅವ್ರಿಗೆ ಗೊತ್ತಿದೆ ಬಟ್ ನೀವು ಅದು ಅವ್ರು ಹೇಳದೇ ಇರೋದನ್ನ ತಂದು ಇವ್ರ ಹತ್ರ ಹೇಳಿದಾಗ ಸೊ ಇವ್ರನ್ನ ಒಂದು ರೀತಿಯಲ್ಲಿ ನಾವು ಪೋಟ್ರೆ ಮಾಡ್ದಂಗೆ ಆಗುತ್ತೆ ಯಾಕಂದರೆ ಗೌಡವ್ರಿಗೆ ಒಂದು ರೀತಿಯಲ್ಲಿ ಕೆಟ್ಟದಾಗಿ ಒಂದು ಪೋಟ್ರೆ ಮಾಡ್ದಂಗೆ ಆಗುತ್ತೆ ನೀವು ನಿಮ್ಮಿಂದ ಡಿಪ್ರೆಷನ್ ಹೋಗಿದ್ದಾರೆ ಅನ್ನೋದೆಲ್ಲನೂ ಸೊ ಅದೇ ರೀತಿಯಲ್ಲಿ ಅವರು ಕೂಡ ಅದೇ ಮಾತು ಹೇಳಿದ್ದು ಈ ಥರ ಎಲ್ಲ ಸ್ಟಾಪ್ ಮಾಡಿ ಏನೇ ಕೆಟ್ಟದ್ದು ಒಳ್ಳೆಯದು ಏನೇ ಇದ್ರು ಕೂಡ ಮಾತಾಡೋಕ್ಕೆ ಹೋಗ್ಬೇಡಿ ಕೆಟ್ಟದನ್ನ ಕೇಳ್ಕೊಳಕ್ಕೆ ಹೋಗಬೇಡಿ ಕೆಟ್ಟದ್ದು ನೋಡೋಕ್ಕೆ ಹೋಗ್ಬೇಡಿ ಅಂತೇಳಿ ಒಂದು ರಿಯಾಕ್ಷನಲ್ಲಿ ಹೇಳ್ತಾರೆ ಸೊ ಅದಾದಮೇಲೆ ಭಾಗ್ಯಶ್ರೀ ಅವರು ಕೂಡ ಸೊ ಸರಿ ಅಂತ ಹೇಳ್ಬಿಟ್ಟು ಮಾ ಏನೋ ಸರಿ ಏನೋ ಆ ಥರದ್ದೆಲ್ಲ ಅಂತ ಹೇಳಿಬಿಟ್ಟು ಇನ್ನೂ ಸೈಲೆಂಟ್ ಆಗ್ತಾರೆ ಸೊ ಅದಾದಮೇಲೆ ವಿನಯ್ ಗೌಡ ಮತ್ತು ಕಾರ್ತಿಕ್ ಅವ್ರ ಮಧ್ಯೆ ಒಂದು ಟೀಮ್ ಆಡಿರ್ತಾರೆ ಸುಮಾರು ಜನ ಕಾರ್ತಿಕ್ ಅವ್ರ ಟೀಮಿಗೆ ಹೋಗಿರಲ್ಲ ಸೊ ಅವರು ವಿನಯ್ ಅವರ ಒಂದು ಟೀಮ್ನ ಚೂಸ್ ಮಾಡ್ತಾರೆ ಸೊ ಅದಕ್ಕೆ ಕಾರಣಗಳು ಏನೇ ಇರ್ಬೋದು ಅದ್ರ ಜೊತೆಗೆ ಮುಖ್ಯವಾದ ಕಾರಣ ಅಂತಂದರೆ ಅವ್ರು ಆಲ್ರೆಡಿ ಟೀಮ್ ಸೆಲೆಕ್ಟ್ ಮಾಡೋಕ್ಕಿಂತ ಮುಂಚೆಯೇ ಕೆಲವರೆಲ್ಲ ಆಲ್ರೆಡಿ ಫಿಕ್ಸ್ ಆಗಿದ್ರು ವಿನಯ್ ಅವ್ರ ಜೊತೆಗೆ ಹೋಗಬೇಕು ಅಂತ ಸೊ ಅದಕ್ಕೋಸ್ಕರ ಅನಿಸುತ್ತೆ ನನಗೆ ನನಗನ್ಸಿದೆ ಪರ್ಸ್ನಲಿ ಕಾರ್ತಿಕ್ ಅವ್ರ ಜೊತೆ ಹೋಗಲಿಲ್ಲ ಸುದೀಪ್ ಸರ್ ಕೂಡ ಇದೇ ವಿಷಯ ಕೇಳಿದಾಗ ಯಾಕೆ ನೀವು ಕಾರ್ತಿಕ್ ಅವ್ರನ್ನ ಚೂಸ್ ಮಾಡ್ಕೊಂಡಿಲ್ಲ ಓನ್ಲಿ ವಿನಯ್ ಅವ್ರಿಗೆ ಯಾಕೆ ಹೋಗ್ತೀರಿ ಅಂತಂದರೆ ಕೆಲವರು ತಮ್ಮದೇ ಆದಂಥ ಕಾರಣಗಳು ಕೊಟ್ಟರು ಒಂದು ಅವರ ಲೀಡರ್ಶಿಪ್ ಚೆನ್ನಾಗಿದೆ ಅಂತ ಹೇಳಿದ್ರೆ ಇನ್ನೊ ನಾವು ಅವ್ರ ಜೊತೆ ಚೆನ್ನಾಗಿದ್ದೀವಿ ನಮ್ಮ ಒಂದು ಅವರ ಒಂದು ವೇವ್ಲೆಂತ್ ಮ್ಯಾಚ್ ಆಗುತ್ತೆ ಅಂತೆಲ್ಲ ಕೆಲವರೆಲ್ಲ ಹೇಳಿದ್ರು ಅದೆಲ್ಲ ಆದಮೇಲೆ ಎರಡು ಕಂಟೆಸ್ಟೆಂಟ್ಗಳನ್ನು ಈ ಒಂದು ಎಪಿಸೋಡಲ್ಲಿ ಸೇವ್ ಮಾಡ್ತಾರೆ ಕಾರ್ತಿಕ್ ಮತ್ತು ತುಕಾಲಿ ಸಂತೋಷ ಅವ್ರನ್ನ ನಿನ್ನೆ ಒಂದು ಎಪಿಸೋಡಲ್ಲಿ ಸೇವ್ ಮಾಡ್ತಾರೆ ಮಿಕ್ಕಿರೋರ್ದು ಭವಿಷ್ಯ ಈ ಒಂದು ದಿನ ಗೊತ್ತಾಗುತ್ತೆ ಇವತ್ತು ಗೊತ್ತಾಗುತ್ತೆ ಸೊ ಮಾಹಿತಿಗಳ ಪ್ರಕಾರ ಅಲ್ಲಿ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರೋ ಪ್ರಕಾರ ಭಾಗ್ಯಶ್ರೀ ಅವರು ಮನೆಯಿಂದ ಎಲಿಮಿನೇಟ್ ಆಗ್ತಾರೆ ಅನ್ನೋ ಒಂದು ಸುದ್ದಿ ಇದೆ ಸೊ ಸದ್ಯಕ್ಕೆ ಈ ಒಂದು ನಿನ್ನೆ ಎಪಿಸೋಡ್ ಬಗ್ಗೆ ಈ ಒಂದು ಚಿಕ್ಕದಾಗಿ ಹಂಚ್ಕೊಂಡಿದ್ದೀನಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನು ಅಂತ ಹೇಳಿದೆ ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದೆ ನೋಡೋದಿಲ್ಲ ಸಿಗೋವರೆಗೂ ನಮಸ್ಕಾರ